ನಮಸ್ತೆ ಹತ್ತನೇ ತರಗತಿಯ ಕನ್ನಡ ಫಸ್ಟ್ ಪಾಠಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಈಗಾಗಲೇ ಎರಡು ಘಟಕಗಳನ್ನು ಮುಗಿಸಿದ್ದೇವೆ ಮೂರನೇ ಘಟಕದ ಎರಡು ಪಾಠಗಳನ್ನು ಕೂಡ ಮುಗಿಸಿದ್ದೇವೆ ಇನ್ನೀಗ ನಾವು ನೋಡಲಿಕ್ಕಿರುವ ಪಾಠ ಮೂರನೆಯ ಪಾಠ ಮೂರನೇ ಘಟಕದ ಮೊದಲ ಪಾಠ ತೌಳವ ಮಾತೆ ಎರಡನೆಯದು ದುರ್ಗದ ದೊರೆ ಮಂಜೇಶ್ವರ ಗೋವಿಂದ ಪೈಗಳು ಬರೆದಂತಹ ತೌಳವ ಮಾತೆ ಎನ್ನುವ ಪದ್ಯ ಪಾಠದಿಂದ ನೀವು ಹಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ತುಳುನಾಡಿನ ಭೌಗೋಳಿಕ ಸಾಮಾಜಿಕ ಧಾರ್ಮಿಕ ವಿಶೇಷತೆಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಅದೇ ರೀತಿ ದುರ್ಗದ ದೊರೆ ಎನ್ನುವ ಪಾಠದಲ್ಲಿ ನೀವು ಮದಕರಿ ನಾಯಕನ ಕನ್ನಡ ನಾಡಿನ ಬಗ್ಗೆ ಇರುವ ಪ್ರೀತಿ ಇರಬಹುದು ಪ್ರಜೆಗಳ ಮೇಲೆ ಆತನಿಗಿರುವಂತಹ ಕಾಳಜಿ ಇರಬಹುದು ಇದೆಲ್ಲವನ್ನು ನೀವು ಅದರಿಂದ ತಿಳ್ಕೊಂಡಿದ್ದೀರಿ ಒಂದು ಐತಿಹಾಸಿಕ ಕಾದಂಬರಿ ಹೇಗಿರ್ತದೆ ಎನ್ನುವುದನ್ನು ಕೂಡ ನೀವು ಅದರಿಂದ ಅರ್ಥೈಸಿಕೊಂಡಿದ್ದೀರಿ ಹಾಗಿದ್ರೆ ನಾವು ಇವತ್ತು ನೋಡುವಂತಹ ಪಾಠ ಯಾವುದು ಮೂರನೇ ಪಾಠವಾದಂತಹ ದಲಿತ ಬಂಧು ಕುದ್ಮುಲ್ ರಂಗರಾವ್ ಎನ್ನುವಂತಹ ಪಾಠ ಇದನ್ನು ಇವತ್ತು ನಾವು ನೋಡಲಿಕ್ಕಿದ್ದೇವೆ ಇದೊಂದು ವ್ಯಕ್ತಿ ಪರಿಚಯ ಲಕ್ಷ್ಮಣ ಕೊಡಸೆ ಅವರು ಬರೆದಂತಹ ಒಂದು ವ್ಯಕ್ತಿ ಪರಿಚಯ ಇವರೊಬ್ಬರು ಸಮಾಜ ಸುಧಾರಕರು ಹೌದು ನೀವು ಹಲವಾರು ಸಮಾಜ ಸುಧಾರಕರ ಹೆಸರನ್ನು ಕೇಳಿರಬಹುದು ಸರಿ ಹಾಗಿದ್ರೆ ಸಮಾಜ ಅಂದರೇನು ಹೌದು ಸಮಾಜ ಅಂದರೆ ನಾವು ಮತ್ತು ನಮ್ಮ ಸುತ್ತಮುತ್ತಲಿರುವಂತಹ ಜನರನ್ನು ನಾವು ಸಮಾಜ ಎಂಬುದಾಗಿ ಕರೆಯುತ್ತೇವೆ ಈ ಸಮಾಜ ಹಿಂದೆ ಹೇಗಿತ್ತು ನೀವು ಸಮಾಜಶಾಸ್ತ್ರ ಪಾಠದಲ್ಲಿ ಓದಿರಬಹುದು ಅದೇ ರೀತಿ ಸಾಹಿತ್ಯ ಕೃತಿಗಳನ್ನೆಲ್ಲ ಓದುವಾಗ ನೀವು ತಿಳಿದುಕೊಂಡಿರಬಹುದು ಇವತ್ತಿನ ಸಮಾಜ ಮತ್ತು ಹಿಂದಿನ ಸಮಾಜಕ್ಕಿರುವಂತಹ ವ್ಯತ್ಯಾಸ ಏನು ಎನ್ನುವುದನ್ನು ಹೌದು ಹಿಂದೆ ತುಂಬ ಬದಲಾವಣೆ ಇತ್ತು ಹಿಂದೆ ಮೂಢನಂಬಿಕೆ ಇತ್ತು ಜಾತಿ ಪದ್ಧತಿ ಇತ್ತು ವರ್ಗ ಭೇದ ಇತ್ತು ಲಿಂಗಭೇದ ಇತ್ತು ಅಲ್ವಾ ಇದನ್ನೆಲ್ಲ ನೀವು ಪಾಠದ ಮೂಲಕ ತಿಳಿದುಕೊಂಡಿರಬಹುದು ಹಾಗಿದ್ರೆ ಇದನ್ನೆಲ್ಲ ಹೋಗಲಾಡಿಸುವುದಕ್ಕೆ ಹಲವಾರು ಮಹನೀಯರು ಸಮಾಜ ಸೇವ ಸುಧಾರಕರು ತುಂಬ ಕೆಲಸವನ್ನು ಮಾಡಿದ್ದಾರೆ ಈಗ ಕೆಲವೊಂದು ಸಮಾಜ ಸುಧಾರಕರನ್ನು ಹೆಸರನ್ನು ಕೇಳಿ ತಿಳಿದುಕೊಂಡಿರಬಹುದು ರಾಜಾರಾಮ್ ಮೋಹನ್ ರಾಯ್ ಹೆಸರು ಕೇಳಿರ್ಬೋದು ದಯಾನಂದ ಸರಸ್ವತಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅದೇ ರೀತಿ ಜ್ಯೋತಿರಾವ್ ಪುಲೆ ಸಾವಿತ್ರಿಬಾಯಿ ಪುಲೆ ಹೀಗೆ ಹಲವು ಮಂದಿ ಈ ನಿಟ್ಟಿನಲ್ಲಿ ಸಮಾಜ ಸುಧಾರಣೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬ ಹಲವ ಕಷ್ಟಗಳನ್ನು ಅನುಭವಿಸಿದವರು ಇಂದು ನಾವು ದಲಿತ ಬಂಧು ಕುದ್ಮುಲ್ ರಂಗರಾವ್ ಎನ್ನುವಂತಹ ಪಾಠವನ್ನು ನಾವು ಇವತ್ತು ನೋಡೋಣ ನಾನು ಓದ್ತೇನೆ ಪುಸ್ತಕ ನೋಡಿಕೊಳ್ಳಿ ನೀವು ನವೀನ ಪದಗಳೆಲ್ಲ ಬಂದರೆ ಅದನ್ನು ನೀವು ಗುರುತಿಸಿಕೊಳ್ಳಬಹುದು ಜೊತೆಯಲ್ಲಿ ನೋಟ್ ಪುಸ್ತಕಗಳನ್ನು ಕೂಡ ಹತ್ತಿರ ಇಟ್ಟುಕೊಳ್ಳಿ ಆ ಪದವನ್ನು ಬರೆದು ನಾನು ಅರ್ಥ ಹೇಳ್ತೇನೆ ಹೇಳುವಾಗ ಆ ಅರ್ಥವನ್ನು ಕೂಡ ನೀವು ಬರ್ಕೊಳ್ಳಬಹುದು ದಲಿತ ಬಂಧು ಕುದ್ಮಲ್ ರಂಗರಾವ್ ಬರೆದವರು ಲಕ್ಷ್ಮಣ ಕೊಡಸೆ ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ದೀನ ದಲಿತ ವರ್ಗದ ಜನಗಳ ಬದುಕು ಉತ್ತಮವಾಗಲು ಶ್ರಮಿಸಿದ ವಿಭೂತಿ ಪುರುಷರಲ್ಲಿ ಕುದ್ಮಲ್ ರಂಗರಾಯರು ಮುಖ್ಯರಾದವರು ಅವರು ತಮ್ಮ ಮಾನವೀಯ ಕಾಳಜಿ ಮತ್ತು ವಿಧಾಯಕ ಕಾರ್ಯಗಳಿಂದ ಬೇರೆಯವರಿಗೆ ಪ್ರೇರಕರಾಗಿದ್ದವರು ಸಮಾಜ ಸೇವೆಯನ್ನು ತಪಸ್ಸಿನಂತೆ ಕೈಗೊಂಡಿದ್ದವರು ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ್ದ ಅವರು ಕೈಗೊಂಡಿದ್ದ ದಲಿತೋದ್ಧಾರದ ಕಾರ್ಯಗಳು ಮಹಾತ್ಮ ಗಾಂಧೀಜಿ ಅವರಿಗೆ ಪ್ರೇರಣೆ ನೀಡಿದ್ದವು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಮಂಗಳೂರಿಗೆ ಭೇಟಿ ನೀಡಿದ್ದ ಗಾಂಧೀಜಿ ರಂಗರಾಯರು ಆರಂಭಿಸಿದ್ದ ಶಾಲೆಗಳನ್ನು ನೋಡಿ ದಲಿತರ ಸೇವೆಯ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ನನಗೆ ಕುದ್ಮಲ್ ರಂಗರಾಯರು ಗುರುವಾಗಿ ಪ್ರೇರಣೆ ನೀಡಿದ್ದಾರೆ ಎಂದು ಕೃತಜ್ಞತೆಯಿಂದ ಸ್ಮರಿಸಿದ್ದರು ದೇಶದಲ್ಲಿ ದಲಿತರ ಏಳಿಗೆಯ ಯಾವ ಚಿಂತನೆಯೂ ಇಲ್ಲದಿದ್ದಾಗ ಅದನ್ನು ಕೈಗೊಂಡು ಸ್ವಜಾತಿಯವರು ಮತ್ತು ಇತರ ಖಂಡನೆ ಬಹಿಷ್ಕಾರಗಳನ್ನು ಎದುರಿಸಿದ್ದ ಮಹಾ ಮಾನವ ಕುದ್ಮಲ್ ರಂಗರಾಯರು ಅವರು ಅಸ್ಪೃಶ್ಯರಿಗಾಗಿ ಮೊದಲ ಶಾಲೆಯನ್ನು ಮಂಗಳೂರಿನ ಚಿಲಿಂಬಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ತೆರೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಷದ ಮಗು ದಲಿತರನ್ನು ಹರಿಜನರೆಂದು ಕರೆದು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದ ಗಾಂಧೀಜಿ ಆಗಷ್ಟೇ ವಕೀಲಿ ಕಲಿಕೆಯನ್ನು ಮುಗಿಸಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದರು ವಕೀಲಿ ವೃತ್ತಿಯಲ್ಲಿ ನೆಲೆಗೊಳ್ಳಲು ಗುಜರಾತಿನಲ್ಲಿ ಶ್ರಮಿಸುತ್ತಿದ್ದರು ಭಾರತದ ಸಾಮಾಜಿಕ ರಾಜಕೀಯ ಕ್ಷೇತ್ರ ಅವರಿಗೆ ಪರಿಚಯವಾಗುವುದಿರಲಿ ಅವರು ಸಾರ್ವಜನಿಕ ಸೇವಾರಂಗಕ್ಕೆ ಪ್ರವೇಶವನ್ನು ಮಾಡಿರಲಿಲ್ಲ ಅವರು ಇಪ್ಪತ್ತೆರಡು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿ ಭಾರತಕ್ಕೆ ಬಂದು ಸಾರ್ವಜನಿಕ ಸೇವಾರಂಗ ಪ್ರವೇಶಿಸುವ ಮೊದಲೇ ರಂಗರಾಯರು ಕರಾವಳಿ ಜಿಲ್ಲೆಗಳಲ್ಲಿ ವೃತ್ತಿಶಿಕ್ಷಣ ಶಾಲೆಗಳನ್ನು ತೆರೆದು ದಲಿತರ ಸ್ವಾವಲಂಬನೆಯ ಬದುಕಿಗೆ ರಹದಾರಿ ಕಲ್ಪಿಸಿ ದಶಕಗಳೇ ಆಗಿದ್ದವು ಆದ್ದರಿಂದ ಕರಾವಳಿಯಲ್ಲಿ ಕುದ್ಮುಲ್ ರಂಗರಾವ್ ಪ್ರಾರಂಭಿಸಿದ ಈ ಸಾಮಾಜಿಕ ಜಾಗೃತಿ ಐತಿಹಾಸಿಕವಾಗಿಯೂ ಮಹತ್ವದ್ದಾಗಿದೆ ಈಗ ನಾವು ಇಷ್ಟು ಭಾಗವನ್ನು ನೋಡುವ ನೋಡಿ ಪುಸ್ತಕ ನೋಡಿಕೊಳ್ಳಿ ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ದೀನ ದಲಿತ ವರ್ಗದ ಜನಗಳ ಬದುಕು ಉತ್ತಮವಾಗಲು ಶ್ರಮಿಸಿದ ವಿಭೂತಿ ಪುರುಷರಲ್ಲಿ ಕುದ್ಮುಲ್ ರಂಗರಾಯರು ಮುಖ್ಯರಾದವರು ಅಲ್ಲಿ ಹೊಸ ಪದ ಎಂಬುದು ವಿಭೂತಿ ಪುರುಷ ಆಗಿರಬಹುದು ವಿಭೂತಿ ಪುರುಷ ಅಂದ್ರೇನು ಅಂದರೆ ಮಹಾಪುರುಷ ಎನ್ನುವಂತಹ ಅರ್ಥ ನೀವು ಪುಸ್ತಕದ ಕೊನೆಯ ಭಾಗ ನೋಡಿದರೆ ಅಲ್ಲಿ ಅರ್ಥಕೋಶ ಇದೆ ಅದರಲ್ಲಿ ನೋಡಿ ನೀವು ಬರ್ಕೊಳ್ಳಬಹುದು ಹಾಗೆ ತುಂಬ ಜನರು ಆ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ವಿಭೂತಿ ಪುರುಷರಲ್ಲಿ ಒಬ್ಬರು ಯಾರು ಈ ಕುದ್ಮುಲ್ ರಂಗರಾಯರು ಅವರು ತಮ್ಮ ಮಾನವೀಯ ಕಾಳಜಿ ಮತ್ತು ವಿಧಾಯಕ ಕಾರ್ಯಗಳಿಂದ ಬೇರೆಯವರಿಗೆ ಪ್ರೇರಕರಾಗಿದ್ದವರು ಮಾನವೀಯ ಕಾಳಜಿ ಮಾನವೀಯತೆ ಮಾನವೀಯತೆಯ ಕುರಿತು ಚಿಂತನೆ ಅವರಲ್ಲಿತ್ತು ಮತ್ತು ವಿಧಾಯಕ ಕಾರ್ಯ ವಿಧಾಯಕ ಅಂದರೆ ರಚನಾತ್ಮಕವಾದಂತಹ ಕಾರ್ಯ ಇವರು ಮಾಡಿದಂತಹ ರಚನಾತ್ಮಕವಾದಂತಹ ಕಾರ್ಯ ಬೇರೆಯವರಿಗೇನು ಪ್ರೇರಣೆಯಾಗಿತ್ತಂತೆ ಹಾಗಾಗಿ ಅವರು ಪ್ರೇರಕರಾಗಿದ್ದವರು ಸಮಾಜ ಸೇವೆಯನ್ನು ತಪಸ್ಸಿನಂತೆ ಕೈಗೊಂಡಿದ್ದವರು ತಪಸ್ಸು ಒಂದು ವ್ರತದ ಹಾಗೆ ಸಮಾಜ ಸೇವೆ ಅಂದರೆ ಒಂದು ವ್ರತದ ಹಾಗೆ ಅವರದನ್ನುವರು ನಡೆಸಿಕೊಂಡು ಬಂದಿದ್ದರು ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ್ದ ಅವರು ಕೈಗೊಂಡಿದ್ದ ದಲಿತೋದ್ಧಾರದ ಕಾರ್ಯಗಳು ಮಹಾತ್ಮ ಗಾಂಧೀಜಿ ಅವರಿಗೆ ಪ್ರೇರಣೆ ನೀಡಿದ್ದವು ಮಹಾತ್ಮ ಗಾಂಧೀಜಿಯ ಹೆಸರು ನೀವು ಕೇಳಿದ್ದೀರಿ ಗೊತ್ತಿದೆ ನಿಮಗೆ ಹಾಗಿರುವಾಗ ಮಹಾತ್ಮ ಗಾಂಧೀಜಿಯವರಿಗೆ ಪ್ರೇರಣೆ ಕೊಟ್ಟದ್ದು ಯಾರು ಈ ಕುದ್ಮಲ್ ರಂಗರಾಯರಂತೆ ಅವರು ದಲಿತೋದ್ಧಾರದ ಕಾರ್ಯಗಳನ್ನು ಮಾಡುವುದಕ್ಕೆ ಬಂದಂತಹ ಮಹಾತ್ಮ ಗಾಂಧೀಜಿಯವರಿಗೆ ಅದಕ್ಕಿಂತ ಮೊದಲೇ ಮಾಡಿದಂತಹ ಈ ಕುದ್ಮುಲ್ ರಂಗರಾಯರೇ ಪ್ರೇರಕೆ ಆಗಿದ್ರು ಅಂತ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಮಂಗಳೂರಿಗೆ ಭೇಟಿ ನೀಡಿದ್ದ ಗಾಂಧೀಜಿ ರಂಗರಾಯರು ಆರಂಭಿಸಿದ್ದ ಶಾಲೆಗಳನ್ನು ನೋಡಿ ದಲಿತರ ಸೇವೆಯ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ನನಗೆ ಕುದ್ಮುಲ್ ರಂಗರಾಯರು ಗುರುವಾಗಿ ಪ್ರೇರಣೆ ನೀಡಿದ್ದಾರೆ ಎಂದು ಕೃತಜ್ಞತೆಯಿಂದ ಸ್ಮರಿಸಿದ್ದರಂತೆ ಅವರು ಧನ್ಯತಾ ಧನ್ಯವಾದವನ್ನು ಅರ್ಪಿಸ್ತಾರೆ ಅವರಿಗೆ ನನಗೆಲ್ಲ ಈ ದಲಿತರ ಉದ್ಧಾರಕ್ಕೆ ಕೈಗೊಳ್ಳಬೇಕು ಎಲ್ಲ ಕಾರ್ಯಗಳಿಗೆ ಪ್ರೇರಣೆಯನ್ನು ನೀಡಿದವರು ಈ ಕುದ್ಮಲ್ ರಂಗರಾಯರು ಎಂಬುದಾಗಿ ಅವರು ಸ್ಮರಿಸಿದ್ರಂತೆ ದೇಶದಲ್ಲಿ ದಲಿತರ ಏಳಿಗೆಯ ಯಾವ ಚಿಂತನೆಯೂ ಇಲ್ಲದಿದ್ದಾಗ ಅದನ್ನು ಕೈಗೊಂಡು ಸ್ವಜಾತಿಯವರು ಮತ್ತು ಇತರ ಖಂಡನೆ ಬಹಿಷ್ಕಾರಗಳನ್ನು ಎದುರಿಸಿದ್ದ ಮಹಾಮಾನವ ಕುದ್ಮಲ್ ರಂಗರಾಯರು ದೇಶದಲ್ಲಿ ದಲಿತರ ಏಳಿಗೆಯ ಯಾವ ಚಿಂತೆಯೂ ಇರಲಿಲ್ಲ ಅಂತಾಗ ಅಂತಹ ಸಂದರ್ಭದಲ್ಲಿ ಈಗ ಒಂದು ಒಂದು ಒಬ್ಬರು ಇಬ್ಬರು ಅಂತ ಹೇಳಿಕೊಂಡು ಹೀಗೆ ಮಾಡಿಕೊಂಡು ಬಂದ ಬಳಿಕ ಅದರ ಅದರಲ್ಲಿ ಮುಂದುವರಿಯುವುದು ದೊಡ್ಡ ವಿಷಯವಲ್ಲ ಆದರೆ ಇದು ಯಾವ ಚಿಂತನೆಯೂ ಇಲ್ಲದಂತಹ ಸಂದರ್ಭದಲ್ಲಿ ಸ್ವಜಾತಿಯವರು ಮತ್ತು ಇತರ ಖಂಡನೆಗಳು ಬಹಿಷ್ಕಾರಗಳು ಇದೆಲ್ಲವನ್ನು ಎದುರಿಸಿ ಅವರು ಈ ರೀತಿಯಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಮುನ್ನುಗ್ಗಿ ಬಂದವರು ಅವರು ಅಸ್ಪೃಶ್ಯರಿಗಾಗಿ ಮೊದಲ ಶಾಲೆಯನ್ನು ಮಂಗಳೂರಿನ ಚಿಲಿಂಬಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ತೆರೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಷದ ಮಗು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅವರು ಚಿಲಿಂಬಿಯಲ್ಲಿ ಮಂಗಳೂರಿನ ಸಮೀಪದ ಚಿಲಿಂಬಿಯಲ್ಲಿ ಈ ಶಾಲೆಯನ್ನು ತೆರೆದದ್ದು ಮೊತ್ತ ಮೊದಲ ಶಾಲೆ ಅದು ಹಾಗೆ ಆವಾಗ ಈ ಅಂಬೇಡ್ಕರ್ ಅವರಿಗೆ ಒಂದು ವರ್ಷ ಆಗಿತ್ತಂತೆ ದಲಿತರನ್ನು ಹರಿಜನರೆಂದು ಕರೆದು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದ ಗಾಂಧೀಜಿ ಆಗಷ್ಟೇ ವಕೀಲಿ ಕಲಿಕೆಯನ್ನು ಮುಗಿಸಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದರು ಅವರು ವಕೀಲಿ ಕಲಿಕೆಯನ್ನೆಲ್ಲ ಮುಗಿಸಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದರು ಅವರು ಈ ಅಸ್ಪೃಶ್ಯರನ್ನು ಹರಿಜನ ಎಂಬುದಾಗಿ ಕರೆದವರು ಆದರೆ ಆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದ ಗಾಂಧೀಜಿ ಆಗಷ್ಟೇ ವಕೀಲಿ ಕಲಿಕೆಯನ್ನು ಮುಗಿಸಿ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದರು ಆ ಸಮಯದಲ್ಲಿ ವಕೀಲಿ ವೃತ್ತಿಯಲ್ಲಿ ನೆಲೆಗೊಳ್ಳಲು ಗುಜರಾತಿನಲ್ಲಿ ಶ್ರಮಿಸ್ತಿದ್ರು ತಾನು ವಕೀಲಿ ವೃತ್ತಿಯಲ್ಲಿಯೇ ಮುಂದುವರಿಯುವುದು ಅಂತ ಹೇಳಿಕೊಂಡು ಅವರಲ್ಲಿರುವುದಕ್ಕೆ ಪ್ರಯತ್ನ ಮಾಡ್ತಾರೆ ಭಾರತದ ಸಾಮಾಜಿಕ ರಾಜಕೀಯ ಕ್ಷೇತ್ರ ಅವರಿಗೆ ಪರಿಚಯವಾಗುವುದಿರಲಿ ಅವರು ಸಾರ್ವಜನಿಕ ಸೇವಾರಂಗಕ್ಕೆ ಪ್ರವೇಶವನ್ನು ಮಾಡಿರಲಿಲ್ಲ ಅವರು ಇದು ಯಾವುದಕ್ಕೂ ಕೂಡ ಪ್ರವೇಶ ಮಾಡಿರಲಿಲ್ಲ ಅಂದರೆ ಇಲ್ಲಿ ಸಾಮಾಜಿಕ ರಾಜಕೀಯ ಕ್ಷೇತ್ರ ಅವರಿಗೆ ಪರಿಚಯ ಇರಲಿಲ್ಲ ಅದು ಬಿಟ್ಟು ಸಾರ್ವಜನಿಕ ಸೇವಾ ರಂಗವನ್ನು ಕೂಡ ಅವರು ಪ್ರವೇಶ ಮಾಡಿರಲಿಲ್ಲ ಅವರು ಇಪ್ಪತ್ತೆರಡು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕದಲ್ಲಿ ನೆಲೆಸಿ ಭಾರತಕ್ಕೆ ಬಂದು ಸಾರ್ವಜನಿಕ ಸೇವಾರಂಗ ಪ್ರವೇಶಿಸುವ ಮೊದಲೇ ರಂಗರಾಯರು ಕರಾವಳಿ ಜಿಲ್ಲೆಗಳಲ್ಲಿ ವೃತ್ತಿ ಶಿಕ್ಷಣ ಶಾಲೆಗಳನ್ನು ತೆರೆದು ದಲಿತರ ಸ್ವಾವಲಂಬನೆಯ ಬದುಕಿಗೆ ರಹದಾರಿ ಕಲ್ಪಿಸಿ ದಶಕಗಳೇ ಆಗಿದ್ದು ಈ ದಕ್ಷಿಣ ಆಫ್ರಿಕಾದಲ್ಲಿ ಇಪ್ಪತ್ತೆರಡು ವರ್ಷ ಕಾಲ ಅವರು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿ ಆ ಬಳಿಕ ಅವರಿಲ್ಲಿಗೆ ಬರ್ತಾರೆ ಭಾರತಕ್ಕೆ ಬಂದರು ಇಲ್ಲಿ ಬಂದು ಸೇವಾ ಸಾರ್ವಜನಿಕ ಸೇವಾರಂಗ ಪ್ರವೇಶಿಸುವ ಮೊದಲೇ ರಂಗರಾಯರೇನು ಮಾಡಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ವೃತ್ತಿ ಶಿಕ್ಷಣ ಶಾಲೆಯನ್ನು ಆರಂಭಿಸಿದರು ತೆರೆದು ದಲಿತರ ಸ್ವಾವಲಂಬನೆ ಸ್ವಾವಲಂಬಿಗಳಾಗಿ ಅವರು ಬಾಳುವುದಕ್ಕಾಗಿ ಬದುಕುವುದಕ್ಕಾಗಿ ಬೇಕಾದಂತಹ ರಹದಾರಿಯ ಕಲ್ಪಿಸಿ ದಶಕಗಳೇ ಆಗಿದ್ದು ಅಂದರೆ ಇಂತಹ ಶಿಕ್ಷಣ ಕೊಟ್ಟರೆ ಅವರು ಸ್ವಾವಲಂಬಿಗಳಾಗಿ ಬದುಕಬಹುದು ಸ್ವಾವಲಂಬಿಯಾಗಿ ಕೆಲಸ ಮಾಡಬಹುದು ಹಾಗಿರುವಾಗ ಅಂತಹ ಶಾಲೆಗಳನ್ನು ತೆರೆದು ಅವರ ಬದುಕಿಗೆ ರಹದಾರಿ ಕಲ್ಪಿಸಿ ದಶಕಗಳಾಗಿದ್ದು ದಶಕ ಅಂದರೆ ಹತ್ತು ವರ್ಷಗಳೇ ಆಗಿದ್ದು ರಹದಾರಿ ಅಂದರೆ ಅಂದರೆ ಇಲ್ಲಿ ಪರವಾನಿಗೆ ಎನ್ನುವಂತಹ ಅರ್ಥ ಅಂದರೆ ಒಪ್ಪಿಗೆ ಪತ್ರವನ್ನು ಕೊಡುವಂಥದ್ದು ಇದನ್ನೆಲ್ಲವನ್ನು ಅವರು ಮಾಡಿದ್ರು ಮಾಡಿ ಹತ್ತು ವರ್ಷಗಳಾಗಿದ್ದವು ಆದ್ದರಿಂದ ಕರಾವಳಿಯಲ್ಲಿ ಕುದ್ಮಲ್ ರಂಗರಾವ್ ಪ್ರಾರಂಭಿಸಿದ ಈ ಸಾಮಾಜಿಕ ಜಾಗೃತಿ ಐತಿಹಾಸಿಕವಾಗಿಯೂ ಮಹತ್ವದ್ದಾಗಿದೆ ಇವರು ಆರಂಭಿಸಿದಂತಹ ಈ ಸಾಮಾಜಿಕ ಜಾಗೃತಿ ಐತಿಹಾಸಿಕವಾಗಿಯೂ ಅಂದರೆ ಇತಿಹಾಸವನ್ನು ನೋಡಿದರೆ ಇದು ಬಹಳ ಮೊದಲೇ ಈ ರೀತಿಯಾದಂತಹ ಸಾಮಾಜಿಕ ಜಾಗೃತಿಯಲ್ಲಿ ನಡೆದಿದೆ ನಾವೀಗ ಗಾಂಧೀಜಿ ಈ ಇಂತಹ ಆಂದೋಲನವನ್ನೆಲ್ಲ ಮಾಡಿದ್ರು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಆದರೆ ಅದಕ್ಕಿಂತಲೂ ಹಿಂದೆಯೇ ಇಂತಹ ಒಂದು ಸಾಮಾಜಿಕ ಜಾಗೃತಿ ನಡೆದಿದೆ ಎನ್ನುವಂತಹ ವಿಚಾರವನ್ನು ಇವರಲ್ಲಿ ತಿಳಿಸ್ತಾರೆ ಹಾಗಿರುವಾಗ ಈ ಸಾಮಾಜಿಕ ಜಾಗೃತಿ ಅಂದರೆ ರಂಗರಾಯರು ಆರಂಭಿಸಿದಂತಹ ಸಾಮಾಜಿಕ ಜಾಗೃತಿ ಇದು ಐತಿಹಾಸಿಕವಾಗಿಯೂ ಕೂಡ ಮಹತ್ವದ ಸ್ಥಾನವನ್ನು ಪಡೆಯುತ್ತದೆ ಸರಿ ಮುಂದಿನ ಭಾಗ ನೋಡಿ ಗಾಂಧೀಜಿ ಅವರಿಗಿಂತ ಸುಮಾರು ಹತ್ತು ವರ್ಷ ಮೊದಲು ಕಾಸರಗೋಡು ಜಿಲ್ಲೆಯ ಕುದ್ಮುಲ್ ಎಂಬಲ್ಲಿ ಮಧ್ಯಮ ವರ್ಗದ ದೇವಪ್ಪಯ್ಯ ಗೌರಿ ದಂಪತಿಗಳ ಹಿರಿಯ ಮಗನಾಗಿ ರಂಗರಾಯರು ಜನಿಸಿದರು ಅವರ ಬಾಲ್ಯ ಬಡತನದಲ್ಲಿ ಕಳೆಯಿತು ಬಹು ಕಷ್ಟದಿಂದ ಕಾಸರಗೋಡಿನಲ್ಲಿ ಬಾಲ್ಯ ಶಿಕ್ಷಣವನ್ನು ಮುಗಿಸಿದರು ಅವರು ಹದಿನಾರನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ತಾಯಿ ಹಾಗೂ ಆರು ಮಂದಿ ಸೋದರ ಸೋದರಿಯರನ್ನು ಸಾಕುವುದಕ್ಕಾಗಿ ಉದ್ಯೋಗ ಅರಸಿ ಮಂಗಳೂರಿಗೆ ಬಂದರು ತಿಂಗಳಿಗೆ ಎಂಟು ರೂಪಾಯಿ ವೇತನದ ಅಧ್ಯಾಪಕ ವೃತ್ತಿ ಕೈಗೊಂಡರು ಅಧ್ಯಾಪಕರಾಗಿದ್ದ ಕಾಲದಲ್ಲಿಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಖಾಸಗಿಯಾಗಿ ಕುಳಿತು ತೇರ್ಗಡೆ ಹೊಂದಿದರು ಮತ್ತಷ್ಟು ಪರಿಶ್ರಮದಿಂದ ಅಂದಿನ ಲೀಡರ್ಶಿಪ್ ಪರೀಕ್ಷೆಯಲ್ಲೂ ಉತ್ತೀರ್ಣರಾದರು ನಂತರ ಅಧ್ಯಾಪಕ ವೃತ್ತಿ ತ್ಯಜಿಸಿ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿ ಕೈಗೊಂಡರು ಸತ್ಯ ನ್ಯಾಯಕ್ಕಾಗಿ ಬಡಜನರ ದೀನ ದಲಿತರ ವಕಾಲತ್ತುಗಳನ್ನೇ ವಹಿಸಿಕೊಂಡು ಅವರಿಗಾಗುತ್ತಿರುವ ಅನ್ಯಾಯ ವಂಚನೆಗಳ ವಿರುದ್ಧ ಹೋರಾಡುತ್ತಿದ್ದ ರಂಗರಾಯರು ಅದರಲ್ಲಿಯೇ ಹೆಚ್ಚಿನ ಯಶಸ್ಸು ಪಡೆದರು ಬಡವರ ವಕೀಲರಾಗಿ ಪ್ರಸಿದ್ಧರಾದರು ರಂಗರಾಯರ ಆದರ್ಶ ವ್ಯಕ್ತಿತ್ವ ಪ್ರಾಮಾಣಿಕತೆ ಆಗಿನ ಇಂಗ್ಲೀಷ್ ನ್ಯಾಯಾಧೀಶರನ್ನು ಆಕರ್ಷಿಸಿತು ಇವರು ಕುದ್ಮಲ್ ರಂಗರಾಯರು ನೋಡಿ ಗಾಂಧೀಜಿಯವರಿಗಿಂತ ಸುಮಾರು ಹತ್ತು ವರ್ಷ ಮೊದಲು ಗಾಂಧೀಜಿಯವರು ಹುಟ್ಟಿದು ಯಾವಾಗ ಏನು ನಮಗೆ ಗೊತ್ತಿದೆ ಅದಕ್ಕಿಂತ ಹತ್ತು ವರ್ಷ ಮೊದಲು ಅಂದರೆ ಇಪ್ಪತ್ತೊಂಬತ್ತನೇ ಜೂನ್ ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಗಾಂಧೀಜಿ ಹುಟ್ಟಿದ್ದು ಅರವತ್ತೊಂಬತ್ತರಲ್ಲಿ ಐವತ್ತ ಒಂಬತ್ತರಲ್ಲಿ ಕಾಸರಗೋಡು ಜಿಲ್ಲೆಯ ಕುದ್ಮುಲ್ ಎಂಬಲ್ಲಿ ಮಧ್ಯಮ ವರ್ಗದ ದೇವಪ್ಪಯ್ಯ ಗೌರಿ ದಂಪತಿಗಳ ಹಿರಿಯ ಮಗನಾಗಿ ರಂಗರಾಯರು ಜನಿಸಿದರು ಕಾಸರಗೋಡು ಇವತ್ತಿನ ಕಾಸರಗೋಡು ಜಿಲ್ಲೆಯ ಕುದ್ಮುಲ್ ಅಂದ್ರೆ ಇದು ಕಾಂಜಂಗಾಡು ಸಮೀಪದಲ್ಲಿರುವಂತಹ ಒಂದು ಸ್ಥಳ ಈ ಇಲ್ಲಿ ಸ್ಥಳದಲ್ಲಿ ಮಧ್ಯಮ ವರ್ಗದ ದೇವಪ್ಪಯ್ಯ ಗೌರಿ ದಂಪತಿಗಳ ಹಿರಿಯ ಮಗನಾಗಿ ರಂಗರಾಯರು ಜನಿಸಿದರು ಮಧ್ಯಮ ವರ್ಗದ ಇದು ಕುಟುಂಬವರದ್ದು ಅದರಲ್ಲಿ ದೇವಪ್ಪಯ್ಯ ಮತ್ತು ಗೌರಿ ಎನ್ನುವಂತಹ ದಂಪತಿಗಳ ಹಿರಿಯ ಮಗನಾಗಿ ಈ ರಂಗರಾಯರು ಜನಿಸಿದರು ಅವರ ಬಾಲ್ಯ ಬಡತನದಲ್ಲಿ ಕಳೆಯಿತು ಬಾಲ್ಯವು ತುಂಬ ಕಷ್ಟದಲ್ಲಿ ಅವರು ಬಾಲ್ಯವನ್ನು ಕಳೆದವರು ಬಹು ಕಷ್ಟದಿಂದ ಕಾಸರಗೋಡಿನಲ್ಲಿ ಬಾಲ್ಯ ಶಿಕ್ಷಣವನ್ನು ಮುಗಿಸಿದರು ಅವರು ಹದಿನಾರನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ತಾಯಿ ಹಾಗೂ ಆರು ಮಂದಿ ಸೋದರ ಸೋದರಿಯರನ್ನು ಸಾಕುವುದಕ್ಕಾಗಿ ಉದ್ಯೋಗ ಅರಸಿ ಮಂಗಳೂರಿಗೆ ಬಂದರು ಹೀಗೆ ಹದಿನಾರನೇ ವಯಸ್ಸಿನಲ್ಲಿ ಅವರು ತಂದೆಯನ್ನು ಕಳೆದುಕೊಳ್ತಾರೆ ತಾಯಿ ಮತ್ತು ಆರು ಮಂದಿ ಸೋದರ ಸೋದರಿಯರನ್ನು ಸಾಕುವಂತಹ ಜವಾಬ್ದಾರಿಯರಿಗೆ ಬರ್ತದೆ ಈ ಕುದ್ಮಲ್ ರಂಗರಾಯರಿಗೆ ಬರ್ತದೆ ಹಾಗೆ ಅವರಿಗೆ ಒಂದು ಉದ್ಯೋಗ ಬೇಕಲ್ಲ ಹಾಗಾಗಿ ಉದ್ಯೋಗವನ್ನು ಅರಸಿಕೊಂಡವರು ಮಂಗಳೂರಿಗೆ ಬಂದರು ಬಂದು ತಿಂಗಳಿಗೆ ಎಂಟು ರೂಪಾಯಿ ವೇತನದ ಅಧ್ಯಾಪಕ ವೃತ್ತಿ ಕೈಗೊಂಡರು ಎಂಟು ರೂಪಾಯಿ ತಿಂಗಳಿಗೆ ಎಂಟು ರೂಪಾಯಿ ಸಂಬಳ ಅವರಿಗೆ ಆ ಇದು ಅಧ್ಯಾಪಕ ವೃತ್ತಿಯನ್ನು ಅವರು ಕೈಗೊಳ್ಳುತ್ತಾರೆ ಅಧ್ಯಾಪಕರಾಗಿದ್ದ ಕಾಲದಲ್ಲಿಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಖಾಸಗಿಯಾಗಿ ಕುಳಿತು ತೇರ್ಗಡೆ ಹೊಂದಿದರು ಒಂದು ಕಡೆಯಲ್ಲಿ ಅವರು ಅಧ್ಯಾಪನ ವೃತ್ತಿ ಮಾಡ್ತಿದ್ದರು ಅದರ ಜೊತೆಯಲ್ಲಿಯೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಕೂಡ ಅವರು ಪಾಸ್ ಮಾಡ್ತಾರೆ ಮೆಟ್ರಿಕ್ಯುಲೇಷನ್ ಅಂದರೆ ನಾವು ಎಸ್ ಎಸ್ ಎಲ್ ಸಿ ಅಂತ ಹೇಳ್ತೇವಲ್ಲ ಅದೇ ಅದಾವತ್ತು ಮೆಟ್ರಿಕ್ಯುಲೇಷನ್ ಎಂಬುದನ್ನು ಕರೆಯುತ್ತಿದ್ದರು ಈ ಪರೀಕ್ಷೆಗೆ ಖಾಸಗಿಯಾಗಿ ಕುಳಿತು ನಿಮ್ಮ ಹಾಗೆ ಶಾಲೆಗೆ ಹೋಗಿ ಅಲ್ಲ ಮತ್ತೇನು ಅವರು ಸ್ವತಃ ಓದಿ ಅರ್ಥೈಸಿಕೊಂಡು ಪರೀಕ್ಷೆ ಬರೀಲಿಕ್ಕೆ ಮಾತ್ರ ಹೋಗೋದು ಹಾಗೆ ಹೋಗಿ ಪರೀಕ್ಷೆ ಬರೆದು ತೇರ್ಗಡೆ ಹೊಂದುತ್ತಾರೆ ಪಾಸ್ ಆಗ್ತಾರೆ ಅದರಲ್ಲಿ ಮತ್ತಷ್ಟು ಪರಿಶ್ರಮದಿಂದ ಅಂದಿನ ಪ್ಲೀಡರ್ಶಿಪ್ ಪರೀಕ್ಷೆಯಲ್ಲೂ ಉತ್ತೀರ್ಣರಾದರು ಮತ್ತೂ ಹೆಚ್ಚು ಶ್ರಮವಹಿಸಿ ಲೀಡರ್ಶಿಪ್ ಎನ್ನುವಂಥ ಪರೀಕ್ಷೆಯನ್ನು ಬರೆಯುತ್ತಾರೆ ಅಂದರೆ ವಕಾಲತ್ತಿಗೆ ಸಂಬಂಧಿಸಿದಂತಹ ಪರೀಕ್ಷೆದು ವಕಾಲತ್ತು ಹಾಗೆ ಅದನ್ನು ಅವರು ಪಾಸ್ ಮಾಡ್ತಾರೆ ಅನಂತರ ಅಧ್ಯಾಪಕ ವೃತ್ತಿ ತ್ಯಜಿಸಿ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿ ಕೈಗೊಳ್ಳುತ್ತಾರೆ ಅದನ್ನು ಅವರು ಅಧ್ಯಾಪಕನ ವೃತ್ತಿಯನ್ನು ಬಿಟ್ಟರು ಬಿಟ್ಟು ವಕೀಲಿ ವೃತ್ತಿಯನ್ನುವರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗೆ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿಯನ್ನು ಕೈಗೊಂಡರು ವಕೀಲಿ ವೃತ್ತಿಯನ್ನು ಕೈಗೊಂಡಂತಹ ಇವರು ಹೇಗೆ ವಕಾಲತ್ತಲ್ಲ ಮಾಡುತ್ತಿದ್ದರು ಏನು ಮಾಡ್ತಿದ್ರು ಎನ್ನುವುದು ಮುಂದೆ ಬರ್ತದೆ ನೋಡಿ ಸತ್ಯ ನ್ಯಾಯಕ್ಕಾಗಿ ಬಡ ದೀನ ದೀನದಲಿತರ ವಕಾಲತ್ತುಗಳನ್ನೇ ವಹಿಸಿಕೊಂಡು ಅವರಿಗಾಗುತ್ತಿರುವ ಅನ್ಯಾಯ ವಂಚನೆಗಳ ವಿರುದ್ಧ ಹೋರಾಡುತ್ತಿದ್ದ ರಂಗರಾಯರು ಅದರಲ್ಲಿಯೇ ಹೆಚ್ಚಿನ ಯಶಸ್ಸು ಪಡೆದರು ಸತ್ಯ ನ್ಯಾಯಕ್ಕಾಗಿ ಬಡ ದೀನ ದೀನದಲಿತರ ವಕಾಲತ್ತು ಶ್ರೀಮಂತರ ವಕಾಲತ್ತಲ್ಲ ಅವರು ತೆಕ್ಕುತ್ತಾ ಇದ್ದದ್ದು ಮತ್ತೇನು ಬಡ ಜನರ ದೀನ ದಲಿತರ ವಕಾಲತ್ತುಗಳನ್ನು ಇವರು ವಹಿಸಿಕೊಂಡು ಅವರಿಗಾಗುವ ಅನ್ಯಾಯವನ್ನು ವಂಚನೆಯನ್ನು ಅದರ ವಿರುದ್ಧವಾಗಿ ಹೋರಾಡುತ್ತಿದ್ದಂತಹ ಇವರು ಅದರಲ್ಲಿಯೇ ಯಶಸ್ಸು ಪಡೀತಾ ಇದ್ರಂತೆ ಅದರಲ್ಲಿ ಅವರಿಗೆ ಸಂತೋಷ ಯಾವತ್ತು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡಬೇಕು ಹೋರಾಟ ಮಾಡಿ ನಾವು ಗೆಲುವನ್ನು ಪಡೀಬೇಕು ಅವರಿಗೆ ಗೆಲುವನ್ನು ಕೊಡಬೇಕು ಎನ್ನುವುದನ್ನು ಅವರು ಆ ರೀತಿಯಾಗಿ ಯೋಚಿಸ್ತಾ ಇದ್ದರು ಬಡವರ ವಕೀಲರಾಗಿ ಪ್ರಸಿದ್ಧರಾದರು ಹಾಗೆ ಅಂತ ಹೇಳಿಕೊಂಡು ಅವರನ್ನು ಏನು ಮಾಡ್ತಿದ್ರು ಬಡವರ ವಕೀಲರು ಎಂಬುದಾಗಿಯೇ ಕರೆಯುತ್ತಿದ್ದರಂತೆ ರಂಗರಾಯರ ಆದರ್ಶ ವ್ಯಕ್ತಿತ್ವ ಪ್ರಾಮಾಣಿಕತೆ ಆಗಿನ ಇಂಗ್ಲಿಷ್ ನ್ಯಾಯಾಧೀಶರನ್ನು ಆಕರ್ಷಿಸಿತು ಇವರನ್ನು ನೋಡಿ ಇವರ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಇದೆಲ್ಲವನ್ನು ಗಮನಿಸಿದಂತಹ ಆಗಿನ ಇಂಗ್ಲಿಷ್ ನ್ಯಾಯಾಧೀಶರು ಅವರನ್ನು ಇವರ ಈ ಗುಣ ಎಲ್ಲ ಏನು ಮಾಡ್ತದೆ ಆಕರ್ಷಿಸ್ತದೆ ಮುಂದಿನ ಭಾಗ ನೋಡಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಯು ಬ್ರಿಟಿಷರ ಆಳ್ವಿಕೆಯ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತು ಬ್ರಿಟಿಷ್ ಸರಕಾರ ಜಿಲ್ಲೆಯ ದೀನ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಪ್ರತ್ಯೇಕ ಇಲಾಖೆ ತೆರೆದಿತು ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಶಾಲೆ ಕಾಲನಿ ಬಾವಿ ದರಖಾಸ್ತಿನಲ್ಲಿ ಭೂಮಿ ಹಂಚಿಕೆಯ ಯೋಜನೆಗಳನ್ನು ರೂಪಿಸಿತು ಮಂಗಳೂರು ನಗರದ ಬೆಲೆನ್ಸಿಯ ಬಳಿ ನಂದಿಗುಡ್ಡೆ ಮುಟ್ಟಿಕಲ್ ಎಂಬಲ್ಲಿ ತೆರೆದಿದ್ದ ಅಸ್ಪೃಶ್ಯರ ಶಾಲೆಯಲ್ಲಿ ನಾಲ್ಕನೇ ತರಗತಿವರೆಗೆ ಕಲಿತಿದ್ದ ಬೆಂದೂರು ಬಾಬು ಎಂಬವರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಪೇದೆಯಾಗಿ ನಿಯುಕ್ತಿ ಮಾಡಿದ್ದು ಕೋರ್ಟಿನಲ್ಲಿ ಕೆಲಸ ಮಾಡುವ ಇತರ ಸಮುದಾಯದ ನೌಕರರ ಅಸಹನೆಗೆ ಕಾರಣವಾಗಿತ್ತು ಈ ಸಂದರ್ಭದಲ್ಲಿ ದೀನದಲಿತರ ಬಂಧು ಎಂದು ಪ್ರಸಿದ್ಧರಾಗಿದ್ದ ರಂಗರಾಯರನ್ನು ಕರೆದ ಅಂದಿನ ಇಂಗ್ಲಿಷ್ ನ್ಯಾಯಾಧೀಶರು ಕೋರ್ಟಿನಲ್ಲಿ ಪೇದೆ ಕೆಲಸ ಮಾಡುವುದರಿಂದ ಅಸ್ಪೃಶ್ಯರ ಉದ್ಧಾರ ಸಾಧ್ಯವಿಲ್ಲ ಅವರಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ನೀವು ಏನಾದರೂ ಮಾಡಬಹುದಲ್ಲ ಎಂದು ಸೂಚಿಸಿದರು ಮೊದಲೇ ದೀನದಲಿತರ ಹೀನಾಯ ಸ್ಥಿತಿಯ ಬಗ್ಗೆ ಕಾಳಜಿ ಹೊಂದಿದ್ದ ರಂಗರಾಯರಿಗೆ ಈ ಸೂಚನೆ ಅಸ್ಪೃಶ್ಯರ ಬದುಕಿನ ಸುಧಾರಣೆಗಾಗಿ ಶ್ರಮಿಸಲು ಪ್ರೇರಣೆಯಾಯಿತು ವಕೀಲಿ ವೃತ್ತಿಯನ್ನು ನಿರ್ವಹಿಸುತ್ತಲೇ ಆಧ್ಯಾತ್ಮದ ಕಡೆ ಮನಸ್ಸನ್ನು ತಿರುಗಿಸಿ ದೀನ ದಲಿತರ ಉದ್ಧಾರಕ್ಕೆ ದುಡಿಯಲು ಅವರು ಸಂಕಲ್ಪಿಸಿದರು ಆಗ ದಕ್ಷಿಣ ಕನ್ನಡ ಜಿಲ್ಲೆಯು ಬ್ರಿಟಿಷರ ಆಳ್ವಿಕೆಯ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತು ಮದ್ರಾಸ್ ಸಂಸ್ಥಾನ ಅಂತ ನೀವು ಕೇಳಿರ್ಬೋದು ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅವರ ಆಳ್ವಿಕೆಯ ಮದ್ರಾಸ್ ಪ್ರಾಂತ್ಯಕ್ಕೆ ಇದು ಸೇರಿಕೊಂಡಿತ್ತು ನೋಡಿ ಬ್ರಿಟಿಷ್ ಸರಕಾರ ಜಿಲ್ಲೆಯ ದೀನದಲಿತರ ಶ್ರೇಯೋಭಿವೃದ್ಧಿಗಾಗಿ ಪ್ರತ್ಯೇಕ ಇಲಾಖೆ ಕೂಡ ತೆರೆದಿತ್ತದು ಆ ಕೆಲಸವನ್ನು ಬ್ರಿಟಿಷ್ ಸರ್ಕಾರ ಮಾಡಿದ್ದು ಇಲ್ಲಿರುವಂತಹ ದೀನದಲಿತರ ಶ್ರೇಯೋಭಿವೃದ್ಧಿಗಾಗಿ ಪ್ರತ್ಯೇಕ ಒಂದು ಇಲಾಖೆಯನ್ನು ಅವರು ತೆರೆದಿದ್ರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಶಾಲೆ ಕಾಲನಿ ಬಾವಿ ದರಖಾಸ್ತಿನಲ್ಲಿ ಭೂಮಿ ಹಂಚಿಕೆ ಪ್ರತ್ಯೇಕವಾದಂತಹ ಶಾಲೆಯನ್ನು ಅದೇ ರೀತಿ ಅವರದ್ದೇ ಆದಂತಹ ಒಂದು ಏರಿಯಾ ಕಾಲನಿ ಅವರಿಗೆ ಬಾವಿ ದರಖಾಸ್ತಿನಲ್ಲಿ ಭೂಮಿ ಹಂಚಿಕೆಯ ಯೋಜನೆಗಳು ಅಂದರೆ ಸರಕಾರ ಇದು ಭೂಮಿಯನ್ನು ಹಂಚುವಂಥದ್ದು ಇದನ್ನು ದರಖಾಸ್ತು ಅಂತ ಹೇಳ್ತಾರೆ ಭೂಮಿ ಹಂಚಿಕೆಯ ಯೋಜನೆಗಳನ್ನು ರೂಪಿಸಿತ್ತು ಯಾವುದು ಈ ಬ್ರಿಟಿಷ್ ಸರಕಾರ ಮಂಗಳೂರು ನಗರದ ಬೆಲೆನ್ಸಿಯ ಬಳಿ ನಂದಿಗುಡ್ಡೆ ಮುಟ್ಟಿಕಲ್ ಎಂಬಲ್ಲಿ ತೆರೆದಿದ್ದ ಅಸ್ಪೃಶ್ಯರ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಕಲಿತಿದ್ದ ಬೆಂದೂರು ಬಾಬು ಎಂಬುವರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಪೇದೆಯಾಗಿ ನಿಯುಕ್ತಿ ಮಾಡಿದ್ದು ಕೋರ್ಟಿನಲ್ಲಿ ಕೆಲಸ ಮಾಡುವ ಇತರ ಸಮುದಾಯದ ನೌಕರರ ಅಸಹನೆಗೆ ಕಾರಣವಾಗಿತ್ತು ಇವರೇನು ಮಾಡಿದರು ಮಂಗಳೂರು ನಗರದ ವೆಲೆನ್ಸಿಯ ಬಳಿ ನಂದಿಗುಡ್ಡೆ ಮುಟ್ಟಿಕ್ಕಲ್ ಎನ್ನುವಂತಹ ಎಂಬಲ್ಲಿ ಅಸ್ಪೃಶ್ಯರ ಶಾಲೆಯನ್ನು ತೆರೆದಿದರು ಆ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಕಲಿತಿದ್ದಂತಹ ಒಬ್ಬ ಬೆಂದೂರು ಬಾಬು ಎನ್ನುವವನಿಗೆ ಏನು ಮಾಡ್ತಾರೆ ಇವರು ಜಿಲ್ಲಾ ನ್ಯಾಯಾಲಯದಲ್ಲಿ ಪೇದೆಯಾಗಿ ನಿಯುಕ್ತಿ ಮಾಡ್ತಾರೆ ಪೇದೆ ಅಂದರೆ ಸೇವಕ ಆ ವೃತ್ತಿ ಮಾಡುವುದಕ್ಕಾಗಿ ಆತನನ್ನು ನಿಯುಕ್ತಿ ಮಾಡ್ತಾರೆ ಮಾಡಿದ್ದು ಕೋರ್ಟಿನಲ್ಲಿ ಕೆಲಸ ಮಾಡುವ ಇತರ ಸಮುದಾಯದ ನೌಕರರಿಗೆ ಅಸಹನೆಗೆ ಕಾರಣವಾಗಿತ್ತು ಅಲ್ಲಿ ಬೇರೆ ಸಮುದಾಯದವರು ಕೆಲಸ ಮಾಡ್ತಾರೆ ನೋಡಿ ಹಾಗಾಗಿ ಅವರಿಗೇನಾಯಿತು ಇದಷ್ಟು ಇಷ್ಟ ಆಗಲಿಲ್ಲ ಈತನನ್ನು ಆ ಹುದ್ದೆಗೆಯಲ್ಲಿ ಇದು ನಿಯುಕ್ತಿ ಮಾಡಿದ್ದು ಈ ಸಂದರ್ಭದಲ್ಲಿ ದೀನದಲಿತರ ಬಂಧು ಎಂದು ಪ್ರಸಿದ್ಧರಾಗಿದ್ದ ರಂಗರಾಯರನ್ನು ಕರೆದ ಅಂದಿನ ಇಂಗ್ಲಿಷ್ ನ್ಯಾಯಾಧೀಶರು ನ್ಯಾಯಾಧೀಶರು ರಂಗರಾಯರನ್ನು ಕರೀತಾರೆ ಕರೆದು ಅವರಲ್ಲಿ ಹೇಳ್ತಾರೆ ಏನು ಕೋರ್ಟಿನಲ್ಲಿ ಪೇದೆ ಕೆಲಸ ಮಾಡುವುದರಿಂದ ಅಸ್ಪೃಶ್ಯರ ಉದ್ಧಾರ ಸಾಧ್ಯವಿಲ್ಲ ಅಸ್ಪೃಶ್ಯರ ಉದ್ಧಾರ ಆಗಲಿಕ್ಕಿಲ್ಲ ಮತ್ತೇನು ಮಾಡಬೇಕು ಅವರಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ನೀವು ಏನಾದರೂ ಮಾಡಬಹುದಲ್ಲ ಮೊದಲು ಬೇಕಾದ್ಯಾವುದು ವಿದ್ಯಾಭ್ಯಾಸ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವುದಕ್ಕೆ ನೀವೇನಾದರೂ ಮಾಡಬಹುದಲ್ಲ ಎಂಬುದಾಗಿ ಅವರು ಇವರಿಗೆ ಸೂಚಿಸಿದರು ಆ ಇಂಗ್ಲಿಷ್ ನ್ಯಾಯಾಧೀಶರು ಮೊದಲೇ ದೀನದಲಿತರ ಹೀನಾಯ ಸ್ಥಿತಿಯ ಬಗ್ಗೆ ಕಾಳಜಿ ಹೊಂದಿದ್ದ ರಂಗರಾಯರಿಗೆ ಈ ಸೂಚನೆ ಅಸ್ಪೃಶ್ಯರ ಬದುಕಿನ ಸುಧಾರಣೆಗಾಗಿ ಶ್ರಮಿಸಲು ಪ್ರೇರಣೆಯಾಯಿತು ಮೊದಲೇ ಅವರು ಆ ಕೆಲಸದಲ್ಲಿ ತೊಡಗಿದವರು ಅದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿದವರು ಅಂತಹ ಅವರಿಗೆ ದೀನ ದಲಿತರ ಹೀನಾಯ ಸ್ಥಿತಿಯ ಬಗ್ಗೆ ಕಾಳಜಿ ಹೊಂದಿದ್ದಂತಹ ರಂಗರಾಯರಿಗೆ ಈ ಸೂಚನೆ ಯಾರಿಂದ ಸಿಕ್ಕಿದು ಇದು ಇಂಗ್ಲಿಷ್ ನ್ಯಾಯಾಧೀಶರು ಹೇಳಿದ್ದು ಆ ಸೂಚನೆ ಅಸ್ಪೃಶ್ಯರ ಬದುಕಿನ ಸುಧಾರಣೆಗಾಗಿ ಶ್ರಮಿಸಲು ಪ್ರೇರಣೆಯಾಯಿತು ಮತ್ತು ಅವರಿಗೆ ಆ ನಿಟ್ಟಿನಲ್ಲಿ ಶ್ರಮಿಸುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದು ವಕೀಲಿ ವೃತ್ತಿಯನ್ನು ನಿರ್ವಹಿಸುತ್ತಲೇ ನಮ್ಮ ವೃತ್ತಿಯನ್ನವರು ಮಾಡ್ತಾ ಇದ್ದರು ಅದರ ಜೊತೆಯಲ್ಲಿಯೇ ಅಂದರೆ ಅವರಿಗೆ ಆಗ ಮೂವತ್ತನೇ ವಯಸ್ಸಂತೆ ಆ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆ ಮನಸ್ಸನ್ನು ತಿರುಗಿಸಿ ದೀನ ದಲಿತರ ಉದ್ಧಾರಕ್ಕಾಗಿ ಉದ್ಧಾರಕ್ಕೆ ದುಡಿಯಲು ಅವರು ಸಂಕಲ್ಪಿಸಿದರು ಏನು ಮಾಡಿದರು ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ತಿರುಗಿಸಿದ್ದು ಏನು ಆಧ್ಯಾತ್ಮ ಅಂದರೆ ಆತ್ಮ ಹೌದು ಆತ್ಮ ವಸ್ತುವಿಗೆ ಸಂಬಂಧಿಸಿದ ಎನ್ನುವಂತಹ ಅರ್ಥ ಇರುವುದು ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ತಿರುಗಿಸ್ತಾರೆ ದೀನ ದಲಿತರ ಉದ್ಧಾರಕ್ಕೆ ದುಡಿಯು ದುಡಿಯಲು ಅವರು ಸಂಕಲ್ಪವನ್ನು ಮಾಡ್ತಾರೆ ಇನ್ನೇನಿದ್ರೂ ಕೂಡ ತಾನು ಎಲ್ಲವೂ ಯಾರಿಗಾಗಿ ದೀನ ದಲಿತರಿಗಾಗಿ ಎಂಬುದಾಗಿ ಅವರು ಸಂಕಲ್ಪವನ್ನು ಮಾಡ್ತಾರೆ ತಮ್ಮದೇ ಹಣದಿಂದ ಮಂಗಳೂರಿನ ಉರುವ ಚಿಲಿಂಬಿಯ ಬಳಿ ಹುಲ್ಲು ಮನೆಯಲ್ಲಿ ದಲಿತ ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ರಂಗರಾಯರು ತೆರೆದರು ಅವರು ತಾವು ಸಂಪಾದನೆ ಮಾಡಿದಂತಹ ಹಣದಿಂದ ಉರುವ ಚಿಲಿಂಬಿಯ ಬಳಿ ಹುಲ್ಲು ಮನೆಯಲ್ಲಿ ಹುಲ್ಲು ಹಾಸಿದಂತಹ ಮನೆ ಅದರಲ್ಲಿ ದಲಿತ ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ಇವರು ತೆರೆದರು ದಲಿತರ ಏಳಿಗೆಗಾಗಿ ಸಮಗ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಸಂಸ್ಥೆಯನ್ನು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕೊಡಿಯಾಲ ಬೈಲಿನಲ್ಲಿ ರಂಗರಾಯರು ಸ್ಥಾಪಿಸಿದರು ದಲಿತರ ಏಳಿಗೆ ಅಭಿವೃದ್ಧಿಗಾಗಿ ಸಮಗ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಒಂದು ಸಂಸ್ಥೆ ಆ ಸಂಸ್ಥೆ ಹೆಸರನ್ನು ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಶಾರ್ಟ್ ಇದನ್ನು ಡಿ ಸಿ ಎಂ ಎಂಬುದಾಗಿ ಹೇಳ್ತಾರೆ ಇದನ್ನು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಕೊಡಿಯಾಲ ಬೈಲಿನಲ್ಲಿ ರಂಗರಾಯರು ಸ್ಥಾಪಿಸಿದರು ಅಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ರಂಗರಾಯರು ದಲಿತರಿಗಾಗಿ ಚಿಲಿಂಬಿಯಲ್ಲಿ ಆರಂಭಿಸಿದ ಶಾಲೆಗೆ ಇತರ ಸಮುದಾಯದವರ ವಿರೋಧ ವ್ಯಕ್ತವಾಯಿತು ಅದು ತೀವ್ರವಾದಾಗ ಅದನ್ನು ಮುಚ್ಚಿದರು ಕಂಕನಾಡಿ ಬೋಳೂರಿನಲ್ಲಿ ಪ್ರಾಥಮಿಕ ಶಾಲೆಗಳನ್ನು ತೆರೆದರು ಅಲ್ಲಿ ಇನ್ನೊಂದು ಬಗೆಯ ಸಮಸ್ಯೆ ಎದುರಾಯಿತು ಅವರು ತೆರೆದ ಶಾಲೆಗಳಲ್ಲಿ ಶಾಲೆಗಳಿಗೆ ಹಿಂದೂ ಅಧ್ಯಾಪಕರು ಬರಲಿಲ್ಲ ರಂಗರಾಯರು ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿಕೊಂಡರು ಮಂಗಳೂರಿನ ಶೇಡಿಗುಡ್ಡೆಯ ಕೋರ್ಟ್ ಗುಡ್ಡೆ ಇಳಿಜಾರು ಸ್ಥಳದಲ್ಲಿ ಮತ್ತೊಂದು ಶಾಲೆ ತೆರೆದರು ವೃತ್ತಿಪರ ಶಿಕ್ಷಣವನ್ನು ನೀಡುವ ಕೈಗಾರಿಕೆ ತರಬೇತಿಗೆ ಶೇಡಿಗುಡ್ಡೆಯಲ್ಲಿ ಅವಕಾಶ ಕಲ್ಪಿಸಿದರು ಅಲೆಮಾರಿಗಳಾಗಿದ್ದ ಮೂಲ ನಿವಾಸಿ ಕೊರಗರ ಹತ್ತು ಕುಟುಂಬಗಳಿಗೆ ಶೇಡಿಗುಡ್ಡೆಯಲ್ಲಿ ಆಶ್ರಯ ಕೊಟ್ಟರು ಅವರ ಕಸುಬುಗಳಿಗೆ ಸಹಾಯ ಮಾಡಿದರು ಉಡುಪಿ ಮತ್ತು ಪುತ್ತೂರಿನಲ್ಲಿ ಕೊರಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದರಖಾಸ್ತು ಜಮೀನುಗಳನ್ನು ಕೊಡಿಸಿದರು ಶೇಡಿಗುಡ್ಡೆಯಲ್ಲಿ ದಲಿತ ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳ ನಿಲಯವನ್ನು ಕಟ್ಟಿಸಿದರು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ನಾಲ್ಕನೆಯ ತರಗತಿವರೆಗೆ ಕಲಿತ ದಲಿತ ಯುವಕರಿಗೆ ಶಿಕ್ಷಕ ತರಬೇತಿ ಕೊಡಿಸಿ ಇತರ ಶಾಲೆಗಳಿಗೆ ಅಧ್ಯಾಪಕರಾಗಿ ನೇಮಿಸುತ್ತಿದ್ದರು ಅಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ರಂಗರಾಯರು ದಲಿತರಿಗಾಗಿ ಚಿಲಿಂಬಿಯಲ್ಲಿ ಆರಂಭಿಸಿದ ಶಾಲೆಗೆ ಇತರ ಸಮುದಾಯದವರ ವಿರೋಧ ವ್ಯಕ್ತವಾಯಿತು ಉಳಿದ ಸಮುದಾಯದವರು ಏನು ಮಾಡಿದರು ವಿರೋಧವನ್ನು ವ್ಯಕ್ತಪಡಿಸಿದರು ಅದು ತೀವ್ರವಾದಾಗ ಅದನ್ನು ಮುಚ್ಚಿದರು ಅದು ಹೆಚ್ಚಾಗ್ತದೆ ಅಂತ ಗೊತ್ತಾಗುವಾಗ ಅವರದನ್ನು ಮುಚ್ಚಿದರು ಆ ಬಳಿಕ ಕಂಕನಾಡಿ ಬೋಳೂರಿನಲ್ಲಿ ಪ್ರಾಥಮಿಕ ಶಾಲೆಗಳನ್ನು ತೆರೆದರು ಅಲ್ಲಿ ಇನ್ನೊಂದು ಬಗೆಯ ಸಮಸ್ಯೆ ಎದುರಾಯಿತು ನೋಡಿ ಹೇಗೆ ಸಮಸ್ಯೆಗಳು ಒಂದರ ಮೇಲೆ ಒಂದು ಬ ಬರ್ತಾ ಇದ್ದವು ಎನ್ನುವುದನ್ನು ನಾವು ಗಮನಿಸಬಹುದು ಅಲ್ಲಿ ಇನ್ನೊಂದು ಬಗೆಯ ಸಮಸ್ಯೆ ಎದುರಾಯಿತು ಏನದು ಅವರು ತೆರೆದ ಶಾಲೆಗಳಿಗೆ ಹಿಂದೂ ಅಧ್ಯಾಪಕರು ಬರಲಿಲ್ಲ ಹಿಂದೂ ಅಧ್ಯಾಪಕರು ಬರುವುದಕ್ಕೆ ಒಪ್ಪಲಿಲ್ಲ ರಂಗರಾಯರು ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿಕೊಂಡರು ಮಂಗಳೂರಿನ ಶೇಡಿಗುಡ್ಡೆಯ ಕೋರ್ಟ್ಗುಡ್ಡೆ ಇಳಿಜಾರು ಸ್ಥಳದಲ್ಲಿ ಮತ್ತೊಂದು ಶಾಲೆ ತೆರೆದರು ಇನ್ನೊಂದು ಶಾಲೆ ತೆರೆಯುತ್ತಾರಲ್ಲಿ ವೃತ್ತಿಪರ ಶಿಕ್ಷಣವನ್ನು ನೀಡುವ ಕೈಗಾರಿಕೆ ತರಬೇತಿಗೆ ಶೇಡಿಗುಡ್ಡೆಯಲ್ಲಿ ಅವಕಾಶ ಕಲ್ಪಿಸಿದರು ಅಲ್ಲಿ ವೃತ್ತಿಪರ ಶಿಕ್ಷಣವನ್ನು ಕೊಡುವಂತಹ ಕೈಗಾರಿಕೆ ತರಬೇತಿಗೆ ಕೂಡ ಅಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ ಇಂತಹ ಶಿಕ್ಷಣ ಸಿಕ್ಕಿದರೆ ಅವರು ಸ್ವಂತವಾಗಿ ಏನಾದರೂ ಉದ್ಯೋಗವನ್ನು ಅವರು ಮಾಡಿಕೊಳ್ಳಬಹುದು ಹಾಗಾಗಿ ಆ ಉದ್ದೇಶದಿಂದ ಅಲ್ಲಿ ಆ ವೃತ್ತಿ ಶಿಕ್ಷಣಕ್ಕೂ ಕೂಡ ಅಲ್ಲಿ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ರು ಅಲೆಮಾರಿಗಳಾಗಿದ್ದ ಮೂಲ ನಿವಾಸಿ ಕೊರಗರ ಹತ್ತು ಕುಟುಂಬಗಳಿಗೆ ಶೇಡಿಗುಡ್ಡೆಯಲ್ಲಿ ಆಶ್ರಯ ಕೊಟ್ಟರು ಅಲೆಮಾರಿಗಳಾಗಿದ್ದರು ಅಲ್ಲಲ್ಲಿ ತಿರುಗಾಡ್ತಾ ಹೋಗಿದ್ರು ಒಂದು ಸ್ಥಿರವಾಗಿ ಒಂದು ಕಡೆ ಇರಲಿಲ್ಲ ಅಂತಹ ಮೂಲ ನಿವಾಸಿ ಕೊರಗರ ಹತ್ತು ಕುಟುಂಬಗಳಿಗೆ ಇವರು ಆಶಯ ಕೊಡ್ತಾರೆ ಇಲ್ಲಿ ಶೇಡಿಗುಡ್ಡೆಯಲ್ಲಿ ಅವರ ಕಸುಬುಗಳಿಗೆ ಸಹಾಯ ಮಾಡಿದರು ಅವರು ಮಾಡ್ತಾ ಇದ್ದಂತಹ ಕಸುಬು ಇದೆಯಲ್ಲ ಅದಕ್ಕೆ ಕಸುಬು ಅಂದರೆ ಕೆಲಸ ಅದಕ್ಕೆ ಸಹಾಯವನ್ನು ಮಾಡಿದರು ಉಡುಪಿ ಮತ್ತು ಪುತ್ತೂರಿನಲ್ಲಿ ಕೊರಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದರಖಾಸ್ತು ಜಮೀನುಗಳನ್ನು ಕೊಡಿಸಿದರು ಉಡುಪಿ ಮತ್ತು ಪುತ್ತೂರಿನಲ್ಲಿ ಕೊರಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದರಖಾಸ್ತು ಇದಕ್ಕೆ ಆಗ ಹೇಳಿದ ಸರಕಾರ ಕೊಟ್ಟದ್ದು ಎನ್ನುವಂಥ ಅರ್ಥ ಇರೋದು ದರಖಾಸ್ತು ಅಂದರೆ ಈ ಜಮೀನುಗಳನ್ನು ಕೊಡಿಸಿದರು ಅಂದರೆ ಸರ್ಕಾರ ಕೊಡುವಂಥ ಈ ಜಮೀನನ್ನುವರು ಹೆಚ್ಚು ಯಾರಿಗೆ ಕೊಡಿಸುವ ಹಾಗೆ ಮಾಡಿದರು ದಲಿತರಿಗೆ ಕೊಡಿಸುವ ಹಾಗೆ ಮಾಡಿದರು ಶೇಡಿಗುಡ್ಡೆಯಲ್ಲಿ ದಲಿತ ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳ ನಿಲಯವನ್ನು ಕಟ್ಟಿಸಿದರು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿಕೊಂಡು ಹೆಣ್ಣು ಮಕ್ಕಳ ನಿಲಯವನ್ನು ಕಟ್ಟಿಸಿದರು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ನಾಲ್ಕನೇ ತರಗತಿವರೆಗೆ ಕಲಿತ ದಲಿತ ಯುವಕರಿಗೆ ಶಿಕ್ಷಕ ತರಬೇತಿ ಕೊಡಿಸಿ ಇತರ ಶಾಲೆಗಳಿಗೆ ಅಧ್ಯಾಪಕರಾಗಿ ನೇಮಿಸ್ತಿದ್ರು ಶಿಕ್ಷಕ ನಾಲ್ಕನೇ ಕ್ಲಾಸಿನವರೆಗೆ ಕಲಿತಂತಹ ಯುವಕರಿದ್ದಾರಲ್ಲ ದಲಿತ ವರ್ಗದವರು ಅವರಿಗೆ ಶಿಕ್ಷಕ ತರಬೇತಿಯನ್ನು ಇವರು ಕೊಡಿಸಿ ಇತರ ಶಾಲೆಗಳಿಗೆ ಅಧ್ಯಾಪಕರಾಗಿ ಅವರನ್ನು ನೇಮಿಸ್ತಾ ಇದರಂತೆ ಅಂದರೆ ಈ ರೀತಿ ಈ ದಲಿತ ಸಮಾಜವನ್ನು ಮುಂದಕ್ಕೆ ತರುವಂತಹ ತುಂಬ ಕೆಲಸವನ್ನು ಇವರು ಮಾಡಿದ್ದನ್ನು ನಾವು ತಿಳಿಬೋದು ಇದರಿಂದ ಜಿಲ್ಲೆಯ ಅಂದಿನ ಶ್ರೀಮಂತರಿಂದ ಜಮೀನನ್ನು ರಂಗರಾಯರು ಕ್ರಯಕ್ಕೆ ಹಾಗೂ ಮೂಲ ಗೇಣಿಗೆ ಪಡೆದು ದಲಿತರಿಗೆ ಮನೆಗಳನ್ನು ಕಟ್ಟಿಸಲು ಮತ್ತು ಕೃಷಿ ಮಾಡಲು ವಿತರಿಸಿದರು ಅವರು ಉಪವೃತ್ತಿ ಕೈಗೊಳ್ಳಲು ನೆರವು ನೀಡಿದರು ಬಿಜಯ್ ಕಾಪಿಕ್ಕಾಡು ದಡ್ಡಲಕಾಡು ಮತ್ತು ಇನ್ನಿತರ ಕಾಲೋನಿಗಳಲ್ಲಿ ದಲಿತರಿಗೆ ಜಮೀನು ವಿತರಣೆ ಮಾಡುವಾಗ ರಂಗರಾಯರು ಜಮೀನನ್ನು ಪರಿಶಿಷ್ಟರಲ್ಲದವರಿಗೆ ಯಾವ ಕಾರಣದಿಂದಲೂ ಪರಭಾರೆ ಮಾಡಬಾರದು ದಲಿತರಿಗೆ ಪರಭಾರೆ ಮಾಡುವುದಿದ್ದರೂ ತಮ್ಮ ಡಿ ಸಿ ಎಂ ಸಂಸ್ಥೆಯ ಅನುಮತಿ ಪಡೆಯಬೇಕು ಎಂಬ ನಿಬಂಧನೆ ವಿಧಿಸಿದರು ಏನು ಹೇಳಿದರು ಅವರು ಇಲ್ಲಿ ಜಿಲ್ಲೆಯ ಅಂದಿನ ಶ್ರೀಮಂತರಿಂದ ಜಮೀನನ್ನು ರಂಗರಾಯರು ಕ್ರಯಕ್ಕೆ ಪಡೆದ್ರಂತೆ ಕ್ರಯಕ್ಕೆ ಹಾಗೂ ಮೂಲಗೇಣಿಗೆ ಪಡೆದು ಕ್ರಯಕ್ಕೆ ಪಡೆಯುವುದು ಗೊತ್ತಿದೆ ಈ ಗೇಣಿ ಅಂತ ಹೇಳಿದ್ರು ಹಾಗೆ ನೋಡಿ ಇಂತಿಷ್ಟು ಎನ್ನುವಂತಹ ಗೇಣಿಯವರು ಎಷ್ಟು ಕೊಡಬೇಕು ಎನ್ನುವುದು ಮೊದಲೇ ನಿರ್ಧಾರ ಆಗಿರ್ತದೆ ಆ ನಿರ್ಧಾರ ಆದಂತಹ ಆ ಬೆಲೆಯನ್ನು ಅವರು ಕೊಡೋದು ಕೊಟ್ಟು ಪಡೆಯುವಂಥದ್ದು ಮೂಲಗೇಣಿ ಅಂತ ಹೇಳಿಕೊಂಡು ಇನ್ನೊಂದು ಅದಕ್ಕೆ ಸಂಬಂಧಿಸಿದಾಗಿ ಗೇಣಿ ಅಂತ ಒಂದು ಇದೆ ಹಿಂದೆ ಇದ್ದದ್ದು ಇದು ಚಾಲಗೇಣಿ ಅಂತ ಹೇಳಿದರೆ ಆ ಸ್ಥಳದಲ್ಲಿ ಯಾವ ರೀತಿಯ ಆದಾಯ ಬರ್ತದೆಯೋ ಅದಕ್ಕೆ ಹೊಂದಿಕೊಂಡು ಇಂತಿಷ್ಟು ಅಂತ ಗೇಣಿಯನ್ನು ಕೊಡುವಂಥದ್ದು ಮೂಲಗೇಣಿ ಹಾಗಲ್ಲ ಮೊದಲೇ ನಿರ್ಧರಿತ ಆಗಿರ್ತದೆ ಆ ನಿರ್ಧರಿಸಿದ ಪ್ರಕಾರ ಅದನ್ನು ಅವರು ಒಪ್ಪಿಸುವಂಥದ್ದು ಹಾಗೆ ಮೂಲಗೇಣಿಗೆ ಪಡೆದು ಇವರು ದಲಿತರಿಗೆ ಮನೆಗಳನ್ನು ಕಟ್ಟಿಸಲು ಮತ್ತು ಕೃಷಿ ಮಾಡುವುದಕ್ಕೆ ಇವರು ವಿತರಿಸ್ತಾ ಇದ್ದರು ಅವರು ಉಪವೃತ್ತಿ ಕೈಗೊಳ್ಳಲು ನೆರವು ನೀಡಿದರು ಉಪವೃತ್ತಿಯನ್ನು ಅವರು ಕೈಗೊಳ್ಳುವುದಕ್ಕಾಗಿ ಸಹಾಯವನ್ನು ಮಾಡಿದರು ಬಿಜೆ ಕಾಪಿ ಕಾಡು ದಡ್ಡಲಕಾಡು ಮತ್ತು ಇನ್ನಿತರ ಕಾಲೋನಿಗಳಲ್ಲಿ ದಲಿತರಿಗೆ ಜಮೀನು ವಿತರಣೆ ಮಾಡುವಾಗ ರಂಗರಾಯರು ಜಮೀನನ್ನು ಪರಿಶಿಷ್ಟರಲ್ಲದವರಿಗೆ ಯಾವ ಕಾರಣದಿಂದಲೂ ಪರಭಾರೆ ಮಾಡಬಾರದು ಅಂದರೆ ಅದರ ಆ ಜಾಗದ ಜಾಗವನ್ನು ಅವರಿಗೆ ಕೊಡಬಾರದು ಅಂತ ಹೇಳಿಕೊಂಡು ಅದರ ಹಕ್ಕನ್ನು ಅವರಿಗೆ ಪರಭಾರೆ ಮಾಡಬಾರದು ಎಂಬುದಾಗಿ ಇವರು ಹೇಳುತ್ತಾರೆ ಒಂದು ವೇಳೆ ಈ ದಲಿತರಿಗೆ ಮಾಡುವುದಿದ್ರೂ ಕೂಡ ತಮ್ಮ ಡಿ ಸಿ ಎಂ ಸಂಸ್ಥೆಯ ಅನುಮತಿ ಪಡೆಯಬೇಕು ಇಲ್ಲಿ ಹೇಳಿದಲ್ಲ ಡಿ ಸಿ ಎಂ ಸಂಸ್ಥೆ ಅದರ ಅನುಮತಿ ಪಡೆದುಕೊಂಡೇ ಇದನ್ನು ದಲಿತರಿಗಾದರೂ ಕೂಡ ಪರಭಾರೆ ಮಾಡುವುದಕ್ಕೆ ಸಾಧ್ಯ ಎನ್ನುವಂತಹ ನಿಬಂಧನೆಯನ್ನು ಇವರು ವಿಧಿಸ್ತಾರೆ ಈ ರಂಗರಾಯರು ಇಷ್ಟು ಭಾಗವನ್ನು ನೀವು ಎಲ್ಲರೂ ಕೂಡ ಓದಬೇಕು ಓದಿ ಮೌನವಾಗಿ ಒಂದು ಸಲ ಓದಬೇಕು ಆ ಬಳಿಕ ಗಟ್ಟಿಯಾಗಿಯೂ ನೀವು ಓದಬೇಕು ಓದಿ ಈಗಾಗಲೇ ನಾನು ಹೇಳಿದ ಹಾಗೆ ನವೀನ ಪದಗಳ ಅರ್ಥವನ್ನು ನೀವು ಬರೆದುಕೊಂಡಿರಬಹುದು ನಿಮಗೆ ಅದಲ್ಲದೆ ಬೇರೆ ಪದಗಳು ಹೊಸ ಪದ ಅಂತ ಅನಿಸಿದರೆ ನೀವು ಶಬ್ದಕೋಶದ ಸಹಾಯದಿಂದ ನೀವು ಅದರ ಅರ್ಥವನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಬೇಕು ಆ ಬಳಿಕ ಮುಂದಿನ ತರಗತಿಗೆ ನೀವು ಬರುವಾಗ ಇಡೀ ಪಾಠವನ್ನು ನೀವು ಓದಿಕೊಂಡು ಬರಬೇಕು ಇನ್ನು ಸ್ವಲ್ಪ ಭಾಗ ಇದೆ ಅದನ್ನು ಓದಿಕೊಂಡು ಬರಬೇಕು ಮತ್ತು ಈಗ ಮಾಡಿದ ಭಾಗದಲ್ಲಿದ್ದಂತಹ ಉತ್ತರಿಸಿರಿ ಎನ್ನುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೂಡ ಬರ್ಕೊಂಡು ಬರಬೇಕು ನೋಡಿ ಮೊದಲ ಪ್ರಶ್ನೆ ನೋಡಿ ಏನು ಮೊದಲ ಪ್ರಶ್ನೆ ಹ್ಞೂ ಕುದ್ಮಲ್ ರಂಗರಾಯರು ಪ್ರಾರಂಭಿಸಿದ ಸಾಮಾಜಿಕ ಜಾಗೃತಿ ಐತಿಹಾಸಿಕವಾಗಿಯೂ ಮಹತ್ವದ್ದೆನಿಸಲು ಕಾರಣವೇನು ಏನು ಕಾರಣ ನಾವೀಗ ಓದಿದೆ ನೋಡಿದೆವು ಏನು ಕಾರಣ ಹೇಳಿ ನೋಡ ಪುಸ್ತಕದಲ್ಲಿ ಕಾಣುತ್ತದೆ ಉತ್ತರ ಅಲ್ವಾ ಹ್ಞೂ ಏನಂತೆ ಹೌದು ಅವರು ಇಲ್ಲಿ ನೋಡಿ ಮೂರನೆಯ ಪ್ಯಾರಾಗ್ರಾಫಲ್ಲಿ ಕಾಣುತ್ತದೆ ಕೊನೆಯ ಭಾಗದಲ್ಲಿ ಇದೆ ನೋಡಿ ಗಾಂಧೀಜಿಯವರು ಇಲ್ಲಿ ಆ ರೀತಿಯಾಗಿ ಉತ್ತರ ಇಲ್ಲ ನಾವು ಅದನ್ನು ಅರ್ಥ ಮಾಡಿಕೊಂಡು ವಾಕ್ಯ ಮಾಡಿ ನಾವು ಬರಿಬೇಕು ಗಾಂಧೀಜಿಯವರು ಈ ದಲಿತೋದ್ಧಾರಕ್ಕೆ ಸಂಬಂಧಿಸಿದ ಹಾಗೆ ಆಂದೋಲನವನ್ನು ಆರಂಭಿಸಿದ್ದು ನಮಗೆ ಗೊತ್ತಿದೆ ಆದರೆ ಅದಕ್ಕಿಂತ ಹಿಂದೆಯೇ ಮೊದಲೇ ಯಾರು ಆರಂಭಿಸಿದರು ಈ ಕುದ್ಮಲ್ ರಂಗರಾಯರು ಆರಂಭಿಸಿದರು ಹಾಗಾಗಿ ಇದು ಐತಿಹಾಸಿಕವಾಗಿಯೂ ಮಹತ್ವದ್ದಾಗಿದೆ ಅಂದರೆ ಅದಕ್ಕಿಂತ ಹಿಂದೆಯೇ ಇವರು ಮಾಡಿದ ಕಾರಣ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಗಮನಿಸಿದರೆ ನಾವು ಏನಾಗಿದೆ ಅದು ಅದು ಮಹತ್ವದ್ದಾಗಿದೆ ಎಂಬುದಾಗಿ ಹೇಳಬಹುದು ಎರಡನೆಯ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆಗೆ ಉತ್ತರ ಆಗಿದೆಯಲ್ಲ ಈಗ ಮಾಡಿದ ಭಾಗದಲ್ಲಿ ಇದೆ ನೋಡಿ ಕುದ್ಮಲ್ ರಂಗರಾವ್ ಅವರ ಯಾವ ಕಾರ್ಯವು ಗಾಂಧೀಜಿಯವರಿಗೆ ಪ್ರೇರಣೆ ನೀಡಿತ್ತು ಯಾವ ಕಾರ್ಯ ಪ್ರೇರಣೆ ನೀಡಿದ್ದು ಗಾಂಧೀಜಿಯವರಿಗೆ ಹಾ ಸರಿ ಯಾವುದದು ನೋಡಿ ಎಲ್ಲಿ ಸಿಗ್ತದೆ ನೋಡಿ ಅವರು ಕೈಗೊಂಡಿದ್ದ ಎಲ್ಲಿದೆ ಎರಡನೆಯ ಇದೆ ನೋಡಿ ಅವರು ಕೈಗೊಂಡಿದ್ದ ದಲಿತೋದ್ಧಾರದ ಕಾರ್ಯಗಳು ಮಹಾತ್ಮ ಗಾಂಧೀಜಿಯವರಿಗೆ ಪ್ರೇರಣೆ ನೀಡಿದ್ದವು ಈ ದಲಿತೋದ್ಧಾರದ ಕಾರ್ಯ ಇದು ಅವರಿಗೆ ಪ್ರೇರಣೆಯನ್ನು ನೀಡಿತ್ತು ಇನ್ನು ಮೂರನೇ ಪ್ರಶ್ನೆ ಆಗಿದೆ ನೋಡಿ ಅಸ್ಪೃಶ್ಯರ ಬದುಕಿನ ಸುಧಾರಣೆಗಾಗಿ ಶ್ರಮಿಸಲು ಕುದ್ಮಲ್ ರಂಗರಾಯರಿಗೆ ಪ್ರೇರಣೆ ನೀಡಿದ ಘಟನೆ ಯಾವುದು ಕುದ್ಮಲ್ ರಂಗರಾಯರಿಗೆ ಪ್ರೇರಣೆ ನೀಡಿದಂಥ ಘಟನೆ ಯಾವುದು ನೋಡ ಹೇಳಿ ನೋಡ ಹಾಂ ಎಲ್ಲಿ ಬರ್ತದೆ ಸರಿ ಎಷ್ಟನೇ ಪುಟದಲ್ಲಿ ಅರವತ್ತೊಂದನೆಯ ಪುಟದಲ್ಲಿದೆ ಏನು ಅವರಿಗೆ ಆ ರೀತಿಯ ಪ್ರೇರಣೆ ಸಿಕ್ಕಿದ್ದು ಎಲ್ಲಿಂದ ಹೌದಾ ಪಾರದಲ್ಲಿ ಓದಿದರೆ ಸಿಗ್ತದೆ ಮಂಗಳೂರು ನಗರದ ವೆಲೆನ್ಸಿಯ ಬಳಿ ನಂದಿಗುಡ್ಡೆ ಮುಟ್ಟಿಕಲ್ ಎಂಬಲ್ಲಿ ತೆರೆದಿದ್ದ ಅಸ್ಪೃಶ್ಯರ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಕಲಿತಿದ್ದ ಬೆಂದೂರು ಬಾಬು ಎಂಬುವರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಪೇದೆಯಾಗಿ ನಿಯುಕ್ತಿ ಮಾಡಿದ್ದು ಕೋರ್ಟಿನಲ್ಲಿ ಕೆಲಸ ಮಾಡುವ ಇತರ ಸಮುದಾಯದ ನೌಕರರ ಅಸಹನೆಗೆ ಕಾರಣವಾಗಿತ್ತು ಈ ಸಂದರ್ಭದಲ್ಲಿ ದೀನದಲಿತರ ಬಂಧು ಎಂದು ಪ್ರಸಿದ್ಧರಾಗಿದ್ದ ರಂಗರಾಯರನ್ನು ಕರೆದ ಅಂದಿನ ಇಂಗ್ಲಿಷ್ ನ್ಯಾಯಾಧೀಶರು ಹೇಳಿದ ಮಾತು ನೋಡಿ ಯಾವ ಮಾತು ಕೋರ್ಟಿನಲ್ಲಿ ಪೇದೆ ಕೆಲಸ ಮಾಡುವುದರಿಂದ ಅಸ್ಪೃಶ್ಯರ ಉದ್ಧಾರ ಸಾಧ್ಯವಿಲ್ಲ ಅವರಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ನೀವು ಏನಾದರೂ ಮಾಡಬಹುದಲ್ಲ ಎಂಬುದಾಗಿ ಹೇಳಿದ್ರಲ್ಲ ಇದು ಅವರ ಅವರಿಗೇನಾಯಿತು ಹೆಚ್ಚು ಶ್ರಮಿಸುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿತು ಎನ್ನುವುದು ಹಾಗಿರುವಾಗ ಆ ಪ್ಯಾರ ಅನ್ನು ನೀವು ಓದಿ ನಿಮ್ಮದೇ ಆದ ವಾಕ್ಯದಲ್ಲಿ ನೀವು ಅದಕ್ಕೆ ಉತ್ತರವನ್ನು ಬರೆಯಬೇಕು ಹಾಗಿದ್ರೆ ಮುಂದಿನ ತರಗತಿಗೆ ಬರುವಾಗ ಈಗ ಮಾಡಿದಂಥ ಭಾಗದಲ್ಲಿರುವಂತಹ ನವೀನ ಪದಗಳ ಅರ್ಥ ಇರಬೇಕು ಬರೆದು ನಿಮ್ಮ ನೋಟ್ಸಲ್ಲಿ ಅದೇ ರೀತಿ ಈಗ ಹೇಳಿದಂಥ ಉತ್ತರಿಸಿರಿ ಅದರಲ್ಲಿ ಪಾಠ ಆದ ಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನೀವು ನಿಮ್ಮ ಅಧ್ಯಾಪಕರಿಗೆ ನೀವು ತೋರಿಸಬೇಕು ಮತ್ತು ಮುಂದಿನ ತರಗತಿಯಲ್ಲಿ ಎಲ್ಲ ಪಾಠವನ್ನು ಕೂಡ ಇಡೀ ಪಾಠವನ್ನು ನೀವು ಓದಿಕೊಂಡು ಬರಬೇಕು ಹೇಗಿದರೆ ಇವತ್ತು ನಾವು ಇಲ್ಲಿಗೆ ಮುಕ್ತಾಯ ಮಾಡುವ ಎಲ್ಲರಿಗೂ ವಂದನೆಗಳು